ಇವಾಗೆಲ್ಲ ಪಟ್ಟಣ ನಮ್ಮ ನಗರದಲ್ಲಿ ಏನು ನಮ್ಮ 22ನೇ ತಾರೀಕು ಅಯೋಧ್ಯೆ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ವಿಜೃಂಭಣೆಯಿಂದ ನಾವೆಲ್ಲ ಸೇರಿ ಎಲ್ಲ ಸಂಘಟನೆಯವರು ಸೇರಿ ಇವತ್ತು ವಿಜೃಂಭಣೆಯಿಂದ ಒಂದು ಏನು ಕಟೌಟ್ಗಳು ಹಾಕೊಂಡು ರಾಮನ ಮುಖಾಂತರವಾಗಿ ಆಚರಣೆ ಮಾಡಬೇಕಂತ ಖುಷಿಯಿಂದ ಮಾಡಿದ್ವಿ. ಯಾರೋ ಲೋಫರ್ ಕಿರಿಗೇಡಿಗಳು ರಾತ್ರಿ 4 ಗಂಟೆ 3 ಗಂಟೆಯಲ್ಲಿ ಬ್ಯಾನರ್ ಹದ್ದಿದ್ರೆ ಇದೊಂಥರ ಖಂಡನೀಯ. ಅವನು ಯಾವನೇ ಆಗಿದ್ರು ಸರಿ, ನಮ್ಮ ಹಬ್ಬಕ್ಕೆ ಧಕ್ಕೆ ತರ್ತಕ್ಕಂಥ ಗಣಸು ಯಾರಾದರೂ ಇದ್ದರೆ ನಾವು ಬೀದಿಗಿಳಿಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಒತ್ಕೊಳ್ತಕ್ಕಂಥ ಜನ ನಾವು ಪ್ರತಿ ನಾವು ಇದ್ದೀವಿ. ಇದನ್ನು ಎಚ್ಚರಿಕೆ ಅನ್ಕೊಂತೀರೋ ಇನ್ನೊಂದು ಅನ್ಕೊಂತೀರಿ ನನಗೆ ಗೊತ್ತಿಲ್ಲ. ಇದನ್ನು ನಮ್ಮನ್ನು ದಯವಿಟ್ಟು ಕೆದಕಕ್ಕೆ ಬರಬೇಡಿ. ಯಾರು ನಾವು ಬೇರೆ ಹಬ್ಬಗಳಿಗೆ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾ ಇಲ್ಲ. ಇವತ್ತು ಇಡೀ ದೇಶನ ರಾಮನ ನಿಲ್ಲಿಸಬೇಕು, ರಾಮನ ಭಕ್ತರಾಗಬೇಕಂತ ಇಡೀ ದೇಶ ಹೊರಟಿದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಲಿ ನನ್ನ ಕೈ ಮುಗಿದು ಕೇಳ್ತೀರಿ, ಇಂಥದಕ್ಕೆ ದುಚ್ಚಟ ಕೈ ಹಾಕಬೇಡಿ. ಈಗಾಗಲೇ ಪೊಲೀಸ್ ಇಲಾಖೆ ಜೊತೆ ಮಾತಾಡಿದ್ದೀನಿ, IG ಅವ್ರ ಜೊತೆ ಮಾತಾಡಿದ್ದೀನಿ, SP ಅವ್ರ ಜೊತೆ ಮಾತಾಡಿದ್ದೀನಿ, ಎಲ್ಲ ಕಾನೂನು ವ್ಯವಸ್ಥೆ ಕಾಪಾಡ್ತಾರೆ. ಈಗ ನಮ್ಮ ಸಂಘಟನೆ ಕೂಡ ನಾನು ಮಾತಾಡಿದ್ದೀನಿ, ದಯವಿಟ್ಟು ನಮ್ಮಗಳಿಗೆ ದಯವಿಟ್ಟು ಕೆದಕಕ್ಕೆ ಬರಬೇಡಿ. ಯಾಕಂದ್ರೆ ನಾವು ಒಂದು ಸರಿ 2 ಸರಿ 3 ಸರಿ ನಾವು ಒಂದು ನಾವು ತಾಳ್ಮೆಯಿಂದ ಕಳ್ಕೊಂತೀವಿ. ಒಂದು ಸರಿ ತಾಳ್ಮೆ ಕಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಕೆಟ್ಟದ ಪರಿಣಾಮ ಆಗ್ತದೆ. ದಯವಿಟ್ಟು ನಾನು ಎಚ್ಚರಿಕೆ ಅನ್ಕೊಂತೀರೋ ಇಲ್ಲ ನೀನು ನನ್ನ ರಿಕ್ವೆಸ್ಟ್ ಅನ್ಕೊಂತೀರ ಗೊತ್ತಿರ, ಇಂಥದಕ್ಕೆ ಮುಳುಬಾಗ್ಲು ಆಸ್ಪದ ಕೊಡಕ್ಕೆ ಬರಬೇಡಿ ಅಂತ ಹೇಳ್ತೀನಿ. ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ 2 ಅರೆಸ್ಟ್ ಸಿಕ್ಕಿ ಅರೆಸ್ಟ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗಾಗಲೇ ಕಾನೂನು ಸುವ್ಯವಸ್ಥೆ ಪ್ರಕಾರವಾಗಿ ಪೊಲೀಸ್ ಬೆಳಗ್ಗೆ ಏನೇನು ಮಾಡಬೇಕು ತುಂಬಾ ಗಂಭೀರವಾಗಿ ತಗೊಂಡು ಮಾಡಿದ್ದಾರೆ. 2 ಸಿಕ್ಕಾಕೊಂಡಿದ್ದಾರೆ, ಅದರಲ್ಲಿ ಒಬ್ಬರು ಸ್ವಲ್ಪ ಮತಿ ಇಲ್ಲ, ಅವನಿಗೆ ಸ್ವಲ್ಪ ಆಚೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇಂಥ ಮುಂದೆ ಘಟನೆ ಆಗದಂಗೆ ನಮ್ಮ ಪೊಲೀಸ್ ಇಲಾಖೆ ರೆಡಿ ಇದ್ದಾರೆ, ಅದನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ದಯವಿಟ್ಟು ಎಲ್ಲ ಸಂಘಟನೆಗಳಿಗೆ ಕೈಮುಗಿ ಕೇಳ್ತಿದ್ದೀನಿ, ಇದು ನಮ್ಮ ವ್ಯವಸ್ಥೆ ಹಬ್ಬ, ಇದು ಹಿಂದೂ ಧಾರ್ಮಿಕ ಹಬ್ಬ, ಇದು ಇಡೀ ದೇಶ ಕಾದ್ ನೋಡ್ತಾ ಇದೆ. ಇದನ್ನು ಬೇರೆ ಏನೋ ಹೆಚ್ಚು ಕಡಿಮೆ ಮಾಡಿ 22ನೇ ತಾರೀಕು ನಾವು ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ವಿಜೃಂಭಣೆಯಿಂದ ಮಾಡೋಣ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಸೊ ದಯವಿಟ್ಟು ಎಲ್ಲ ಸಂಘಟನೆಯವ್ರಿಗೂ ಕೈಬಿಡಿ ಅಂತ ನಾನು ಕೈಮುಗಿ ಕೇಳ್ತಾ ಇದ್ದೀನಿ.